ಗೊತ್ತಿಲ್ವಾ ನಾನು ಯಾಕೆ ಹೀಗೆಲ್ಲ ಮಾಡ್ತಾ ಇದ್ದೀನಿ ಅಂತ ನಿನಗೆ ಗೊತ್ತಿಲ್ವಾ? ಸಹಿಸ್ಕೊಳಕ್ಕಾಗದೆ ನೀನು ಮಾಡಿರೋ ಮಾಡ್ತಿರೋ ನಂಬಿಕೆ ದ್ರೋಹನ ಸಹಿಸ್ಕೊಳಕ್ಕಾಗದೆ ತಡ್ಕೊಳ್ಳೋ ಶಕ್ತಿ ಇಲ್ಲದೆ ಮದುವೆ ಮಂಟಪದಲ್ಲಿ ಮದುವೆ ಗಂಡುಗಳನ್ನ ಬದಲಾಯಿಸಿ ನನಗೆ ಕೊಟ್ಟಿದ್ದ ಮಾತಿಗೆ ನಂಬಿಕೆ ದ್ರೋಹ ಮಾಡಿದೆ. ಅವ್ರ ಪ್ರಾಣ ಕಾಪಾಡೋದಕ್ಕೆ ಅಂತ ಹಾಗೆ ಮಾಡಿದೆ ಅಂತ ಹೇಳಿದಕ್ಕೆ ನಿನ್ನ ಸ್ವಲ್ಪನಾದ್ರೂ ಕ್ಷಮಿಸಿದ್ದೆ, ಆದರೆ ಅದೆಲ್ಲ ಸುಳ್ಳು ಅಂತ ಈಗ ಗೊತ್ತಾಯಿತು. ನಿನ್ನ ತಂಗಿನ ನಮ್ಮ ಮನೆ ಸೊಸೆ ಮಾಡೋದಕ್ಕೆ ಪ್ಲ್ಯಾನ್ ಮಾಡಿದ್ದೆ ಅಂತ ಅದಕ್ಕೆ ನೀನು ನಿಮ್ಮ ತಾತಯ್ಯ ನಿಮ್ಮ ತಂಗಿರು ಎಲ್ಲರೂ ಸೇರಿ ಒಂದು ಪ್ಲ್ಯಾನ್ ಪ್ರಕಾರ ಈ ಮದುವೆ ಮಾಡಿದ್ದೀರಾ ಅಂತ ಗೊತ್ತಾದ್ಮೇಲೆ ಸಹಿಸ್ಕೊಳ್ಳೋಕ್ಕಾಗ್ದಿರೋಷ್ಟು ನೋವಾಯಿತು. ಅಯ್ಯ ಅದೆಲ್ಲ ಸುಳ್ಳು, ನಿಮಗೆ ಯಾರೋ ತಪ್ಪಾಗಿ ಹೇಳಿದ್ದಾರೆ, ಅವ್ರ ಮಾತನ್ನ ಕೇಳಿ ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಇದಕ್ಕಿಂತ ಮುಂಚೆ ಅವಸರ ಪಟ್ಬಿಟ್ಟೆ. ಈ ಭೂಮಿ ಮೇಲೆ ನಿನ್ನಂತ ಅಮಾಯಕಿ ಇನ್ನೊಬ್ಳಿಲ್ಲ ಅಂತ ನಂಬಿ ಅವಸರ ಪಟ್ಬಿಟ್ಟೆ. ಇಷ್ಟು ದಿನಗಳಾದ್ಮೇಲೆ ಈಗ ನನಗೆ ಗೊತ್ತಾಗ್ತಿದೆ ನೀನ್ ಯಾರು, ನಿನ್ನ ನಿಜ ಸ್ವರೂಪ ಏನು ಅಂತ ಪೂರ್ತಿಯಾಗಿ ಗೊತ್ತಾಯ್ತು. ಹೌದಾ, ನಾನು ನಿನ್ಮೇಲೆ ತೋರಿಸುವಂತ ಪ್ರೀತಿಗಿಂತ ನನಗಿರೋ ಅಂತ ಆಸ್ತಿನ ನಿನಗೆ ಮುಖ್ಯ ಅಂತ ನನಗೆ ಗೊತ್ತಾಗಿರೋದ್ರಿಂದ ನೀನು ಬರೀ ಆಸ್ತಿ ಬಗ್ಗೆ ಮಾತ್ರ ಯೋಚನೆ ಮಾಡಿ ನಾನು ನಿನ್ನ ಕುತ್ತಿಗೆಗೆ ತಾಳಿ ಕಟ್ಟೋವಾಗ ನೀನು ಮೌನವಾಗಿ ನಿಂತಿದ್ದೆ ಅಂತ ನನಗೆ ಗೊತ್ತಾಗಿರೋದ್ರಿಂದ ಒಳ್ಳೆಯವಳ ಥರ ನಾಟಕ ಮಾಡ್ತಾ ಅಮಾಯಕಿ ಥರ ನಟಿಸ್ತಾ ನೀನು ದುಡ್ಡನ್ನ ಒಡವೆನ ಕಳ್ಳತನ ಮಾಡಿದ್ಯಾ ಅಂತ ನನಗೀಗ ಗೊತ್ತಾಗಿರೋದ್ರಿಂದ ಏನು ರಾಜ ಅವ್ರೆ, ಏನು ರಾಜ ಅವ್ರೆ ಈ ಮಾತು, ಅಷ್ಟಕ್ಕೂ ನೀವೇನ ಹೀಗೆ ಮಾತಾಡ್ತಿರೋದು? ಅಮಾಯಕರ ಮೇಲೆ ಈ ರೀತಿ ಆಪಾದನೆ ವರ್ಷಕ್ಕೆ ನಿಮ್ಗೆ ಹೇಗೆ ಮನಸ್ಸು ಬಂತು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ರಾಜ ಅವರೆ. ಮಂಟಪದಲ್ಲಿ ಮದುವೆ ನಿಂತ ಮೇಲೆ ಇನ್ನು ಸಾವೇಗತಿ ಅಂತ ನಿರ್ಧಾರ ಮಾಡಿದ್ಲು. ಆ ಕ್ಷಣದಲ್ಲಿ ನೀವು ಅವಳ ಕೊರಳಿಗೆ ತಾಳಿ ಕಟ್ಟಿದ ಮೇಲೆ ನಿಮ್ಮನ್ನ ಸಾಕ್ಷಾತ್ ದೇವರು ಅಂದ್ಕೊಂಡಿದ್ಲು. ಅಷ್ಟನ್ನು ಬಿಟ್ರೆ ನಿಮ್ಮ ಯಾವ ಆಸ್ತಿನೂ ನೋಡಲಿಲ್ಲ. ಏನಂದ್ರಿ ರಾಜ ಅವರೇ, ನನ್ನ ಮೊಮ್ಮಗಳು ದುಡ್ಡು ಬೇಕು ಅಂತ ಕಳ್ಳತನ ಮಾಡಿದಾಳೆ ಅಂತ ನೀವು ಅನ್ಕೊಂಡ್ರ? ಈ ಮಾತಾಡೋಕ್ ಮುಂಚೆ ಅಲ್ಲಿರೋರು ಯಾರು ಅಂತ ಒಂದ್ಸಲ ನೋಡಿ ಮಾತಾಡಿ ರಾಜ ಅವರೇ. ಪ್ರಾಣ ಕಳ್ಕೊತಾಳೆ ಹೊರತು ಬೇರೆಯವ್ರ ಆಸ್ತಿಗೆ ಆಸೆ ಪಡಲ್ಲ ನನ್ನ ಮೊಮ್ಮಗಳು. ಕನಸಿನಲ್ಲಿ ಕೂಡ ಅಂತ ಆಲೋಚನೆ ಮಾಡಲ್ಲ ಅಂತ ಹುಡುಗಿಗೆ ನೀವು ಕಳ್ಳಿ ಅಂತ ಹೇಗೆ ಅನ್ಕೊಂತಿದ್ದೀರಾ ರಾಜ ಅವರೇ? ಹೌದಾ, ನಿನ್ನ ಮೊಮ್ಮಗಳು
ಬೇರೋ ರಸ್ತನ ಮುಟ್ಟೋದಿಲ್ವಾ? ಮತ್ತೆ ಹಾಗಿದ್ರೆ ಮನೆ ಯಾರಿಗೂ ಹೇಳಿದಿರಾನೆ, ಈ ಒಡವೆನೆಲ್ಲ ಕಳ್ತನ ಮಾಡಿ ಇಲ್ಲಿಗೆ ಯಾಕೆ ತಂದಿದ್ದಾಳೆ? ಏನ್ ಮಾತಾಡ್ತಿದ್ದೀರಾ ಅಯ್ಯ? ನಾನು ನಾನೀ ಒಡವೆನ ತಗೊಂಡ್ ಬರೋದು ಅಂದ್ರೆ ಏನಯ್ಯ? ಅತ್ತೆ ತಗೊಂಡ್ ಬಂದ್ರು ಅಂತ ನಾನ್ ಅನ್ಕೊಂಡೆ. ಅಮ್ಮ ಹೇಳಮ್ಮ, ಈ ಒಡವೆ ಎಲ್ಲ ನೀವ್ ತಗೊಂಡ್ ಬಂದಿದ್ದ? ಇಲ್ಲ ರಾಜಬಹದ್ದೂರ್, ನೀನ್ ತಗೊಂಡ್ ಬಂದಿದ್ದೆ ಅಂತ ನಾನ್ ತಿಳ್ಕೊಂಡಿದ್ದೆ. ಕೇಳಿಸ್ಕೊಂಡೆ ಅಲ್ವಾ, ನಮ್ ತಾಯಿ ಏನ್ ಹೇಳಿದ್ರು ಅಂತ ಕೇಳಿಸ್ಕೊಂಡೆ ಅಲ್ವಾ? ಇದಕ್ ನೀನ್ ಏನಂತ ಉತ್ತರ ಕೊಡ್ತೀಯ? ಈಗ ಬೇರೆ ಏನ್ ಸುಳ್ಳು ಹೇಳಿ ತಪ್ಪಿಸ್ಕೋತೀಯ? ಇಲ್ಲ ಅಯ್ಯ, ನನಗಿದ್ ಯಾವ್ದು ಗೊತ್ತಿಲ್ಲ, ನಾನ್ ಹೇಳ್ತಿರೋದ್ ನಿಜ, ನನ್ ಮಾತನ್ ನಂಬಿ ಅಯ್ಯ. ಬೇಡ, ಕಣ್ಣು ಮುಂದೆ ನಿಜ ಕಾಣಿಸ್ತಾ ಇದ್ರು ಮತ್ತೆ ಮತ್ತೆ ಸುಳ್ಳುಗಳನ್ನ ಹೇಳ್ಬೇಡ. ಈ ಫಂಕ್ಷನ್ ಮಾಡೋದಕ್ಕೆ ದುಡ್ಡನ್ನ ಕೂಡ ನೀನು ನಮ್ಮ ಮನೆಯಲ್ಲೇ ಕಳ್ಳತನ ಮಾಡಿದ್ದು ಅಂತ ನನಗೆ ಚೆನ್ನಾಗಿ ಗೊತ್ತು. ಇಲ್ಲ ಅಯ್ಯ, ಆ ದುಡ್ಡನ್ನ ಹೇಳು. ಅಷ್ಟು ದುಡ್ಡು ನಿನ್ಗೆ ಎಲ್ಲಿಂದ ಬಂತು? ನಮ್ಮಮ್ಮನ ತಾಳಿನ ಮಾರಿದ್ದೀನಿ ಅಂತ ಗೊತ್ತಾದ್ರೆ ತಾತಂಗೆ ತುಂಬಾ ಬೇಜಾರಾಗುತ್ತೆ. ರಾಜ ಅವ್ರ ಹೆಂಡತಿಯಾಗಿ ಫಂಕ್ಷನ್ಗೋಸ್ಕರ ಚಿನ್ನ ಮಾರಿದ್ದೀನಿ ಅಂತ ಗೊತ್ತಾದ್ರೆ ನಿಮಗೆ ಅವಮಾನ ಆಗುತ್ತೆ. ಅದಕ್ಕೆ ಹೇಳಕ್ ಆಗ್ತಿಲ್ಲ ಅಯ್ಯ. ಹೇಳು, ಎಲ್ಲಿಂದ ಬಂತು? ಅಮ್ಮ ಮಹಾಲಕ್ಷ್ಮಿ ಹೇಳ್ತಿದಾರಲ್ವಾ, ಹೇಳಮ್ಮ. ಇಲ್ದಿದ್ರೆ ಆಪಾದ್ನೆ ಹೋಗಲ್ಲ. ನಡೆದಿದ್ದೇನೆ ಅಂತ ಹೇಳಮ್ಮ. ರಾಜ ತಲೆ ತೆಗ್ಸಿದಳಲ್ಲ, ಅದ್ರಲ್ಲೇ ಅರ್ಥ ಆಗ್ತಿದೆ ಕಳ್ತನ ಮಾಡಿದಳೆ ಅನ್ನೋದು. ತನ್ ಮನೆಯಲ್ಲಿ ತಾನೇ ಕಳ್ತನ ಮಾಡಿದೀನಿ ಅಂತ ಒಪ್ಕೋತಿದ್ದಾಳೆ. ಜಲಂಧರ, ಇಲ್ಲೇನ್ ನಡೀತಿದೆ ಅಂತ ಗೊತ್ತಿಲ್ಲದೆ ನೀನ್ ಮಾತಾಡ್ಬೇಡ. ಕಣ್ಮುಂದೆ ಹೀಗ್ ಸಿಕ್ಕಾಕೊಂಡ್ಮೇಲೂ ಇನ್ನೂ ಅವಳ ಪರ ವಹಿಸ್ಕೊಂಡ್ ಮಾತಾಡ್ತಿದ್ಯಲ್ಲಮ್ಮ, ಅರ್ಥ ಇಲ್ದೆ ಅಸಹ್ಯ ಆಗ್ತಿದೆ ಮಹಾಲಕ್ಷ್ಮಿ. ನಿನ್ನಂತವಳನ್ನ ನನ್ ಹೆಂಡತಿ ಅಂತ ಹೇಳ್ಕೊಳ್ಳೋದಕ್ಕೆ ಅಸಹ್ಯ ಆಗ್ತಿದೆ. ಅತ್ತಿಗೆ ಹೇಳ್ದೇ ಇರೋದಕ್ಕೆ ಏನಾದರೂ ಒಂದು ರೀಸನ್ ಇದ್ದೇ ಇರತ್ತಣ್ಣ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಣ್ಣ, ಪ್ಲೀಸ್. ಸಾಕು, ಇಲ್ಲಿವರೆಗೂ ನೀವೆಲ್ಲರೂ ಸೇರಿ ಹೇಳಿದ ಸುಳ್ಳು, ಸೇರ್ ಮಾಡಿದ ನಾಟಕ ಸಾಕು. ನೋಡು, ಇನ್ ಮುಂದೆ ನೀನು ಈ ಕೋಲಾರದ ರಾಜಶೇಖರ್ ಬಹದ್ದೂರ್ನ ಹೆಂಡತಿನೇ ಅಲ್ಲ. ನಮ್ಮಿಬ್ರು ಮಧ್ಯದಲ್ಲಿದ್ದ ಗಂಡ ಹೆಂಡತಿ ಸಂಬಂಧ ಈ ಕ್ಷಣನೇ ಮುರಿದು ಹೋಯ್ತು. ಇನ್ನು ಈ ಜನ್ಮದಲ್ಲಿ ನಿನ್ನ ಮುಖ ನನಗೆ ತೋರಿಸ್ಬೇಡ. ಅಣ್ಣ ಅಣ್ಣ ಅಣ್ಣ, ನಿಂತ್ಕೊಳ್ಳಿ ಅಣ್ಣ. ಅಯ್ಯ, ಒಂದ್ ನಿಮಿಷ ನಾನು ಹೇಳದ್ ಕೇಳಿ ಅಯ್ಯ. ಅಯ್ಯ ಅಯ್ಯ, ಮಹಾಲಕ್ಷ್ಮಿ ಮುತ್ತೈದೆಯರನ್ನೆಲ್ಲ ಕರಿಯಮ್ಮ, ಅವರು ಹಣೆ ಕುಂಕುಮ ಇಟ್ಟು ಆಶೀರ್ವಾದ ಮಾಡ್ತಾರೆ. ಅಮ್ಮ, ಮೊದಲಿಗೆ ರಾಜ ಅವ್ರು ಬಂದು ಆಶೀರ್ವಾದ ಮಾಡಿದ್ರೆ. ಅತ್ತೆ, ಧನಲಕ್ಷ್ಮಿಗೆ ಆಶೀರ್ವಾದ ಮಾಡಕ್ಕೆ ಅಯ್ಯನ ಸ್ವಲ್ಪ ಕರೀತೀರಾ? ಸರಿ ಅಮ್ಮ. ರಾಜ್ ಬಹದ್ದೂರ್, ಇನ್ನೂ ಅಲ್ಲೇ ನಿಂತಿದೆಯಲ್ಲ, ಒಳಗ್ ಬಂದು ಧನಲಕ್ಷ್ಮಿಗೆ ಆಶೀರ್ವಾದ ಮಾಡು.